ಎಸ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೋಂಕಿತ ಪೊಲೀಸರಿಗೆ ಚಿಕಿತ್ಸೆ ವಿಳಂಬ ಆಗಿದಂತಹ ಕಾರಣವನ್ನು ಇದೀಗ ಗೃಹ ಸಚಿವ ಎಸ್ ಆರ್ ಬೊಮ್ಮಾಯಿ ಕೊಟ್ಟಿದ್ದಾರೆ. ಸೊ ಈ ಹಿಂದೆ ಸೋಂಕು ಗೊತ್ತಾದಂತಹ ಬಳಿಕ ಆರೋಗ್ಯ ಇಲಾಖೆಗೆ ತಿಳಿಸಲಾಗುತ್ತಾ ಇತ್ತು. ಯಾರಿಗೆ ಆರಕ್ಷಕರಿಗೆ ಸೋಂಕಿದೆ ಅದು ಗೊತ್ತಾದ ತಕ್ಷಣ ಆರೋಗ್ಯ ಇಲಾಖೆಗೆ ತಿಳಿಸಲಾಗ್ತಾ ಇತ್ತು, ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗ್ತಾ ಇತ್ತು. ಆದರೆ ಈಗ ವ್ಯವಸ್ಥೆಯ ದೋಷವನ್ನು ಸರಿಪಡಿಸಲಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ತಾ ಇಲ್ಲ. ಆಂಬ್ಯುಲೆನ್ಸ್ ಸಮೇತ ಸೋಂಕಿತರ ಮನೆಗೆ ಮನೆ ಬಳಿಗೆ ಹೋಗಲಾಗ್ತಾ ಇದೆ ಅನ್ನುವಂಥದ್ದನ್ನು ಈಗ ಗೃಹ ಸಚಿವರು ತಿಳಿಸಿದ್ದಾರೆ. ಪೊಲೀಸರಿಗೆ ಚಿಕಿತ್ಸೆ ಕೊಡೋದಕ್ಕೆ ಪ್ರತ್ಯೇಕ ಆಸ್ಪತ್ರೆಯನ್ನು ನಿಗದಿಪಡಿಸಲಾಗಿದೆ. ಈ ಬಗ್ಗೆ ನಿನ್ನೆಯೂ ಕೂಡ ಮಾಹಿತಿಯನ್ನು ನಿಮ್ಮ ಮುಂದೆ ಟಿವಿ ಫೈವ್ ಇಡ್ತು ಇದರ ವರದಿಯನ್ನು. ಪ್ರತ್ಯೇಕ ಆಂಬ್ಯುಲೆನ್ಸ್, ಪ್ರತ್ಯೇಕ ಆಸ್ಪತ್ರೆಗಳ ಸೇವೆ ಕೂಡ ಅವರಿಗೆ ಸಿಗುತ್ತೆ ಅಂತ. ಇನ್ನು ಪೊಲೀಸರಷ್ಟೇ ಅಲ್ಲ, ಯಾರೇ ಸೋಂಕಿತರಿದ್ದರೂ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನಿನ್ನೆ ಒಂದೆರಡು ಕೇಸ್ಗಳು ಬಂದವು. ಆಂಬ್ಯುಲೆನ್ಸು 6 ಗಂಟೆಗಳ ಕಾಲ ಕರೆ ಮಾಡಿದ್ರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮ್ಮ ಹತ್ರ ವೆಹಿಕಲ್ ಇದ್ರೆ ನೀವೇ ಬಂದುಬಿಡಿ ಅಂತ ಕೋವಿಡ್ ಆಸ್ಪತ್ರೆಯಿಂದನೇ ಫೋನ್ ಬಂತಂತೆ. ಸೊ ಈಗ ಇದಕ್ಕೆಲ್ಲ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಸಮೇತ ಪೊಲೀಸರು ಇರುವಂತಹ ಸೋಂಕಿತರ ಮನೆಗೆ ಹೋಗಲಾಗ್ತಾ ಇದೆ. ಪೊಲೀಸರಿಗೆ ಚಿಕಿತ್ಸೆ ಕೊಡೋದಕ್ಕೆ ಪ್ರತ್ಯೇಕ ಆಸ್ಪತ್ರೆಯನ್ನು ನಿಗದಿಪಡಿಸಲಾಗಿದೆ. ಸೊ ಈ ಸಂದರ್ಭಗಳಲ್ಲಿ ಆಸ್ಪತ್ರೆಗಳ ಜೊತೆ ಮಾತುಕತೆ ಕೂಡ ಮಾತನಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಬಸವರಾಜ ಬೊಮ್ಮಾಯಿ ಮಾತನಾಡಬೇಕಾದ್ರೆ ಭಾವುಕರಾಗಿಯೂ ಕೂಡ ಮಾತನಾಡಿದ್ದಾರೆ. ಸದ್ಯಕ್ಕೆ ವ್ಯವಸ್ಥೆಯ ದೋಷವನ್ನು ಸರಿಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 103 ಜನರಿಗೆ ಇವತ್ತು COVID-19 ಪಾಸಿಟಿವ್ ಆಗಿದೆ. 9 ಜನ ಕ್ಯೂರ್ ಆಗಿದ್ದಾರೆ, 4 ಜನಕ್ಕೆ ಡೆತ್ ಆಗಿದೆ, 90 ಜನ ಈ ಟ್ರೀಟ್ಮೆಂಟಲ್ಲಿದ್ದಾರೆ. ಇದೇನು ತೋರಿಸ್ತದೆ ಅಂತಂದರೆ ನಮ್ಮವರು ಫೋರ್ ಫ್ರಂಟಲ್ಲಿದ್ದಾರೆ, ಗ್ರೌಂಡಲ್ಲಿದ್ದಾರೆ, ನಿಜವಾಗಲೂ ಕೂಡ ಕೋವಿಡನ್ನು ಫಿಸಿಕಲಿ ಅದನ್ನು ಎದುರಿಸುವಂಥ ಕೆಲಸವನ್ನು ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಮಾಡ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಆದ್ದರಿಂದ ನಾನು ಇಷ್ಟು ಹೇಳಬಯಸ್ತೇನೆ, ನಮ್ಮ ಇಲಾಖೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಬಗ್ಗೆ ನಾವು ಕಾಳಜಿ ವಹಿಸ್ತೇವೆ, ಅವರ ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇವೆ. ಆರೋಗ್ಯ ಕವಚ ಆಗಲಿ, ವಿಶೇಷವಾದಂಥ ಆರೋಗ್ಯ ಸೇವೆಯನ್ನು ಕೊಡೋದ್ರಲ್ಲಾಗಲಿ, ಹಾಸ್ಪಿಟ್ಲ್ಗಳ ವ್ಯವಸ್ಥೆ ಮಾಡೋದಾಗಲಿ, ಕೂಡಲೇ ಟೆಸ್ಟ್ ಮಾಡೋದ್ರಲ್ಲಾಗಲಿ, ಅವ್ರಿಗೆ ಮಾಸ್ಕು, ಹೆಡ್ಗೇರು, ಗ್ಲೌಸು, ಸ್ಯಾನಿಟೈಸೇಷನ್ ಕೊಡೋದ್ರಲ್ಲಾಗಲಿ, ಅಥವಾ ಅವ್ರನ್ನ ಶಿಫ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದ್ರಲ್ಲಾಗಲಿ, 50 ವರ್ಷಕ್ಕಿಂತ 55 ವರ್ಷಕ್ಕಿಂತ ಹೆಚ್ಚಿರೋರನ್ನ ಆಫೀಸ್ ಡ್ಯೂಟಿಯಲ್ಲಿ ಮಾಡೋದಾಗಲಿ, ಪೊಲೀಸ್ ಸ್ಟೇಷನನ್ನು ಕ್ವಾರಂಟೈನ್ ಮಾಡೋದ್ರಲ್ಲಾಗಲಿ, ಪೊಲೀಸ್ ಸ್ಟೇಷನನ್ನು ಸಮಯ ಬಂದ ಕ್ವಾರಂಟೈನ್ ಮಾಡೋದು, ಮತ್ತು ಸ್ಯಾನಿಟೈಸೇಷನ್ ಮಾಡುವಂಥದ್ದು ನಾವು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಈ ಕೆಲಸ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ. ಇನ್ನು ಪೊಲೀಸರ ಕರ್ತವ್ಯ ನಿಷ್ಠೆ ಬಗ್ಗೆ ಮಾತನಾಡ್ತಾ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಭಾವುಕರಾದರು. ಬನ್ನಿ, ಅವರು ಏನು ಮಾತನಾಡ್ತಾ ಇದ್ರು ನೋಡೋಣ. ವಿರುದ್ಧ ಕಳೆದ 3 ತಿಂಗಳ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿದ್ದು ತಮ್ಮ ಕುಟುಂಬದ ಸದಸ್ಯರ ಒಂದು ಏಳಿಗೆ ಆಗಲಿ ಅಥವಾ ತಮ್ಮ ಸ್ವಂತ ಪ್ರಾಣದ ಹಂಗೆ ತೊರೆದು ಅವರು ಕರ್ತವ್ಯ ನಿಷ್ಠೆಯಿಂದ ಅವರು ಕಾರ್ಯನಿರ್ವಹಿಸಿ ಎಲ್ಲಿವರೆಗೂ ಕಾರ್ಯನಿರ್ವಹಿಸಿದರೆ ತಮ್ಮ ಪ್ರಾಣವನ್ನೇ ಕೂಡ ಅವರು ಇವತ್ತು ಬಲಿ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ, ಅವ್ರ ಕುಟುಂಬದ ಸದಸ್ಯರಿಗೆ ಈ ದುಃಖ ಭರಿಸುವಂಥ ಒಂದು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಕುಟುಂಬದ ಸದಸ್ಯರು, ಪ್ರತಿಯೊಬ್ಬ ಕಾನ್ಸ್ಟೇಬಲ್ ನನ್ನ ಕುಟುಂಬದ ಸದಸ್ಯರು, ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ, ಈಸ್ ಅ ಮೈ ಫ್ಯಾಮಿಲಿ ಮೆಂಬರ್. ಪ್ರತಿಯೊಂದು ಜೀವವೂ ಕೂಡ ಬಹಳ ಅಮೂಲ್ಯ, ಬಹಳ ಅದರ ಮಹತ್ವ ಬಹಳ ಇದೆ. ಕೆಲವು ಸಂದರ್ಭಗಳಲ್ಲಿ ನಾವು ಅವ್ರನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ವೇದನೆ ನಮಗಾಗ್ತದೆ. ಆದರೆ ಈ ಸಮಯ ಕೇವಲ ವೇದನೆ ಮಾಡ್ಕೊಳ್ಳೋದಲ್ಲ, ಈ ಸಮಯ ಧೈರ್ಯದಿಂದ ಮುನ್ನುಗ್ಗುವಂಥ ಸಮಯ, ನಾವೆಲ್ಲರೂ ಸೇರಿ ಮಾಡೋಣ. COVID-19 ವಿರುದ್ಧ ಕಳೆದ 3 ತಿಂಗಳ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿದ್ದು ತಮ್ಮ ಕುಟುಂಬದ ಸದಸ್ಯರ ಒಂದು ಏಳಿಗೆ ಆಗಲಿ ಅಥವಾ ತಮ್ಮ ಸ್ವಂತ ಪ್ರಾಣದ ಹಂಗೆ ತೊರೆದು ಅವರು ಕರ್ತವ್ಯ ನಿಷ್ಠೆಯಿಂದ ಅವರು ಕಾರ್ಯನಿರ್ವಹಿಸಿ ಎಲ್ಲಿವರೆಗೂ ಕಾರ್ಯನಿರ್ವಹಿಸಿದಂದರೆ ತಮ್ಮ ಪ್ರಾಣವನ್ನೇ ಕೂಡ ಅವರು ಇವತ್ತು ಬಲಿ ಕೊಡುವಂಥ ಪರಿಸ್ಥಿತಿ ಬಂದಿದೆ.
ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ ಅವರ ಕುಟುಂಬದ ಸದಸ್ಯರಿಗೆ ಈ ದುಃಖ ಭರಿಸುವಂತ ಒಂದು ಶಕ್ತಿ ಕೊಡಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ನಮ್ಮ ಕುಟುಂಬದ ಸದಸ್ಯರು ಪ್ರತಿಯೊಬ್ಬ ಕಾನ್ಸ್ಟೇಬಲ್ ನನ್ನ ಕುಟುಂಬದ ಸದಸ್ಯರು ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಅ ಮೈ ಫ್ಯಾಮಿಲಿ ಮೆಂಬರ್ ಪ್ರತಿಯೊಂದು ಜೀವವೂ ಕೂಡ ಬಹಳ ಅಮೂಲ್ಯ ಬಹಳ ಅದರ ಮಹತ್ವ ಬಹಳ ಇದೆ ಕೆಲವು ಸಂದರ್ಭಗಳಲ್ಲಿ ನಾವು ಅವರನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ವೇದನೆ ನಮಗಾಗ್ತದೆ ಆದರೆ ಈ ಸಮಯ ಕೇವಲ ವೇದನೆ ಮಾಡ್ಕೊಳ್ಳೋದಲ್ಲ ಈ ಸಮಯ ಧೈರ್ಯದಿಂದ ಮುನ್ನುಗ್ಗುವಂಥ ಸಮಯ ನಾವೆಲ್ಲರೂ ಸೇರಿ ಮಾಡೋಣ